ನನ್ನ ಹೆಸರು ರಿಕ್ ಹಾಲ್. ಇಂಗ್ಲೆಂಡ್ನಲ್ಲಿಯ ನಾಟಿಂಗ್ಹ್ಯಾಮ್ದಲ್ಲಿಯ ಇಗ್ನೈಟ್ ಎಂಬ ಕಂಪನಿಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ಇಂದು ನಾನು ಕನ್ಫ್ಯೂಸರ್ ಫೋನ್ ಪ್ರಯೋಗ ಮಾಡಿ ತೋರಿಸುವನಿದ್ದೇನೆ. ನಿಮ್ಮಲ್ಲಿ ಗೊಂದಲ ಉಂಟು ಮಾಡುವ ಧ್ವನಿ ಯಾವ ಬದಿಯಿಂದ ಬರುತ್ತದೆ ಎಂಬುದೇ ತಿಳಿಯಲಾರದು. ಇದಕ್ಕಾಗಿ ಇಯರ್ ಡಿಫೆಂಡರ್ ಮಷಿನ್ನಲ್ಲಿ ಕಾರ್ಯುಗೇಟೆಡ್ ಕೊಳವೆ ಹಾಗೂ ಕೊಯ್ದಿಟ್ಟಿರುವ ಪ್ಲಾಸ್ಟಿಕ್ ಬಾಟ್ಲಿಗಳು ಬೇಕಾಗುವು. ಇಯರ್ ಡಿಫೆಂಡರ್ಗಳನ್ನು ಹೆಚ್ಚು ಸಪ್ಪಳಿರುವ ಗಣಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಉಪಯೋಗಿಸುತ್ತಾರೆ. ಇದರಿಂದ ಅಲ್ಲಿ ಹೆಚ್ಚು ಸಪ್ಪಳ ಕಿವಿಗಳಿಗೆ ಕೇಳಿಸುವುದಿಲ್ಲ. ಉಳಿದ ವಸ್ತುಗಳನ್ನು ನೀವು ಪೇಟೆಯಿಂದ ಕೊಂಡು ತರಬಹುದು. ಇಲ್ಲಿ ಇಯರ್ ಡಿಫೆಂಡರ್ದಲ್ಲಿ ಛಿದ್ರ ಮಾಡಿ ಕೊಳವೆಯನ್ನು ಕೂಡಿಸಲಾಗಿದೆ. ಎಡಬದಿಯ ಕೊಳವೆಯ ಇನ್ನೊಂದು ತುದಿ ಬದಿಗೆ ಹಾಗೂ ಬಲಬದಿಯ ಕೊಳವೆಯನ್ನು ತುದಿಯ ಎಡಬದಿಗೆ ಬಂದಿವೆ. ಈ ಎರಡೂ ಬದಿಗಳಲ್ಲಿ ಬಾಟ್ಲಿಯ ಮುಚ್ಚಳಗಳನ್ನು ಸಿಕ್ಕಿಸಲಾಗಿದೆ. ಈಗ ಈ ಬಾಟ್ಲಿಗಳನ್ನು ಗಟ್ಟಿಯಾಗಿ ಮುಚ್ಚಳದಲ್ಲಿ ಸಿಕ್ಕಿಸಿ ಕೊಳವೆಯಲ್ಲಿಂದ ಹವೆ ಹೋಗಿ ಕಿವಿಗಳನ್ನು ತಲುಪುವುದು. ಈಗ ನಮ್ಮ ಕನ್ಫ್ಯೂಸರ್ ಫೋನು ತಯಾರಾಯಿತು. ಈ ರೀತಿಯಾಗಿ ನಾವು ಈ ತುದಿಯಲ್ಲಿ ಒಂದು ಬಾಟ್ಲಿಯನ್ನು ಸಿಕ್ಕಿಸುತ್ತಿದ್ದೇವೆ. ಅದೇ ರೀತಿ ಇನ್ನೊಂದು ತುದಿಯಲ್ಲಿ ಕೂಡ ಈ ಬಾಟ್ಲಿಯನ್ನು ನಾವು ಸಿಕ್ಕಿಸಬಹುದು ಹಾಗೂ ಕೆಳಗಿನಿಂದ ಹವೆಯು ಒಳಗೆ ಬರುವುದು ಹಾಗೂ ಆ ಹವೆಯು ನಮ್ಮ ಕಿವಿಯಲ್ಲಿ ಸಪ್ಪಳ ಮಾಡುವುದು. ಈಗ ಈ ಬಾಟ್ಲಿಗಳನ್ನು ಗಟ್ಟಿಯಾಗಿ ಮುಚ್ಚಳದಲ್ಲಿ ಸಿಕ್ಕಿಸಿ ಕೊಳವೆಯಲ್ಲಿಂದ ಹವೆ ಹೋಗಿ ಕಿವಿಗಳನ್ನು ತಲುಪುವುದು. ಈಗ ನಮ್ಮ ಈ ಕನ್ಫ್ಯೂಸರ್ ಫೋನು ತಯಾರಾಯಿತು. ಧ್ವನಿಯಲ್ಲಿ ಗೊಂದಲ ಉಂಟು ಮಾಡುವುದರಿಂದ ಇದಕ್ಕೆ ಕನ್ಫ್ಯೂಸರ್ ಫೋನ್ ಎಂದು ಹೆಸರು. ಬಲಬದಿಯಿಂದ ಬಂದ ಧ್ವನಿ ಎಡಬದಿಗೆ ಹಾಗೂ ಎಡಬದಿಯಿಂದ ಬಂದ ಧ್ವನಿ ಬಲಬದಿಗೆ ಕೇಳಿಸುವುದು. ಇದನ್ನು ಮಕ್ಕಳ ಕಿವಿಯಲ್ಲಿ ಹಾಕಿ ತೋರಿಸುವ. ನಮ್ಮಲ್ಲಿ ಜ್ಞಾನೇಂದ್ರಿಯಗಳ ಬಗ್ಗೆ ನಿಮಗೆ ಪರಿಚಯವಿದೆಯೇ? ಕಣ್ಣು, ಮೂಗು, ತ್ವಚೆ, ನಾಲಿಗೆ ಹಾಗೂ ಕಿವಿ. ಈಗ ನಾವು ಈ ಧ್ವನಿಯ ಪ್ರಯೋಗ ಮಾಡುವ. ಈಗ ನೀನು ಕಣ್ಣನ್ನು ಮುಚ್ಚು. ಹೆಲೋ, ಎಲ್ಲಿಂದ ಧ್ವನಿ ಬಂದಿದೆ? ಬಲಕಡೆಯಿಂದ. ಹೆಲೋ, ಎಡಬದಿಯಿಂದ. ಈಗ ನೀವು ಕೇಳಬಹುದು. ಹೆಲೋ, ಬಲಬದಿಯಿಂದ. ಹೆಲೋ, ಎಡಬದಿಯಿಂದ. ಈ ರೀತಿಯಾಗಿ ಅದು ಇದು ನಿಮ್ಮನ್ನು ಗೊಂದಲಕ್ಕೆ ಇಡುತ್ತಲಿದೆ. ಚಪ್ಪಾಳೆ ತಟ್ಟಿರಿ. Let's really confuse him. Let's all clap at the same time.